ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಈ ಸಲ ಸಬ್ಜೆಕ್ಟ್ ಹೈ ಕಮಾಂಡ್ಸ್ ಅಪ್ರೂವಲ್ ಅಂತ ಘೋಷಣೆ ಮಾಡಿತ್ತು. ರಾಜ್ಯ ರಾಜಕಾರಣದಲ್ಲಿ ಅದನ್ನು ಹೊರತುಪಡಿಸಿದರೆ ಬೇರೆ ಚರ್ಚೆಗಳೇ ಕಡಿಮೆ. ನಾವು ಅಂತೂ ಕೋಲಾರಕ್ಕೆ ಬರ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಕೋಲಾರದ ರಾಜಕೀಯ ವಾತಾವರಣ ಹೆಂಗಿದೆ, ಯಾವ್ಯಾವ ಸಮುದಾಯದ ಎಷ್ಟೆಷ್ಟು ಮತಗಳಿವೆ, ಯಾಕೆ ಕೋಲಾರನ ಆರಿಸಿಕೊಂಡ್ರು ಎಲ್ಲ ಚರ್ಚೆ ಮಾಡ್ತಿದ್ರೆ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಒಂದು ವಿಚಿತ್ರ ಕಾನ್ಫಿಡೆನ್ಸ್ನಿಂದ ಹೇಳ್ತಾ ಇದ್ರು, ನಮ್ಮ ಹತ್ರ ಬರೆದು ಕೊಡ್ತೀವಿ ನಿಮಗೆ, ಸಿದ್ದರಾಮಯ್ಯನವರು ಅಲ್ಲಿಂದ ನಿಂತ್ಕೊಳ್ಳೋದಿಲ್ಲ ನೋಡ್ತಾ ಇರಿ. ಸುಮ್ಮನೆ ವಿರೋಧಿಗಳ ದಾರಿ ತಪ್ಸಕ್ಕೆ ಹಿಂಗೆ ಮಾಡಿದ್ದಾರೆ. ಇದ್ರೂ ಇರ್ಬೋದೇನಪ್ಪ, ನನಗೂ ಪಾಲಿಟಿಕ್ಸ್ ಅಷ್ಟಾಗಿ ತಿಳಿಯೋದಿಲ್ಲ. ನಾನು ಪ್ರಶಾಂತ್ ನಾಥ್ ಅವ್ರಿಗೆ ಕೇಳಿದೆ, ಏನಂತೀರಿ ನೀವು ಸುಮ್ಮನೆ ದಾರಿ ತಪ್ಸಕ್ಕೆ ಹೇಳಿರೋದ ಕೋಲಾರ ಅಂತ. ಪ್ರಶಾಂತ್ ಹೇಳಿದ್ರು, ಇಲ್ಲ, ಸಿದ್ದರಾಮಯ್ಯನವರಂಥ ಮುಖಂಡರು ಆ ತಪ್ಪು ಮಾಡೋದಿಲ್ಲ. ದೊಡ್ಡ ನಾಯಕ, ಓಟ್ ಪುಲ್ಲರು, ಮಾಸ್ ಲೀಡರು ಕೋಲಾರ ಘೋಷಣೆ ಮಾಡಿ ಲಾಸ್ಟ್ ಮಿನಿಟಲ್ಲಿ ಇನ್ನೊಂದು ಕಡೆಯಿಂದ ನಿಂತ್ಕೊಂಡ್ರೆ ಕೋಲಾರದಲ್ಲೂ ಸೋಲಿನ ಭಯ ಇವರಿಗೆ ಅಂತ ವಿರೋಧ ಪಕ್ಷಗಳು ಮಾತಾಡ್ತವೆ, ಹಾಗೆ ಸುದ್ದಿ ಹರಡಿಸ್ತವೆ. ಲಾಸ್ಟ್ ಟೈಮ್ ಚಾಮುಂಡೇಶ್ವರಿಲಿ ನಿಂತ್ಕೊಂಡ್ರು, ಅಲ್ಲಿ ಸೋತು ಬಿಡ್ತೀನಿ ಅಂತ ಗೊತ್ತಾಗಿ ಬಾದಾಮಿಯಲ್ಲೂ ನಿಂತ್ಕೊಂಡ್ರು. ಅದರಿಂದ 10 ರಿಂದ 12 ಕ್ಷೇತ್ರಗಳನ್ನು ಕಾಂಗ್ರೆಸ್ ಕಳ್ಕೊಳ್ಳೋ ಹಂಗಾಯಿತು. ದಿ ನೆಗೆಟಿವ್ ಇಂಪ್ಯಾಕ್ಟ್ ಆಫ್ ಇಟ್. ಅದು ಈ ಸಲ ರಿಪೀಟ್ ಆಗೋದಕ್ಕೆ ಬಿಡೋದಿಲ್ಲ ಸಿದ್ದರಾಮಯ್ಯನವರು. ಹಿ ಈಸ್ ಡ್ಯಾಮ್ ಸೀರಿಯಸ್ ಅಬೌಟ್ ಕೋಲಾರ ಅಂತ ಪ್ರಶಾಂತ್ ನಾಥ್ ಹೇಳಿದ್ಮೇಲೆ ಅದೇ ಕಾನ್ಫಿಡೆನ್ಸ್ನಲ್ಲಿ ನಾನು ಮಾತಾಡ್ತಿದ್ದೆ, ಹಾಗೆಲ್ಲ ದಾರಿ ತಪ್ಪಿಸೋದಲ್ಲ, ಕೋಲಾರದಿಂದಾನೇ ನಿಂತ್ಕೋತಾರೆ ನೋಡ್ತಾ ಇರಿ ಅಂತ. ಏನು ಸಿದ್ದರಾಮಯ್ಯನವರು ನಾನು ಕೋಲಾರ ಬಿಟ್ಟು ಇನ್ನೊಂದು ಆಪ್ಷನ್ನು ಇದೆ ಅಂತೇನು ಹೇಳಿಲ್ಲ. ಇವತ್ತು ಬಂದಂಥ ಒಂದು ಸುದ್ದಿ ಇಂಟ್ರೆಸ್ಟಿಂಗ್ ಇದು. ನನಗೆ ಈ ಸುದ್ದಿ ನೋಡಿದ ಮೇಲೆ ಗೊತ್ತಾಗಿದ್ದು, ಸಿದ್ದರಾಮಯ್ಯನವ್ರಿಗೊಂದು ಮನೆ ದೇವರಿದೆ, ಆದಿನಾಡು ಚಿಕ್ಕಮ್ಮ ದೇವಿ ಅಂತ, ಮಳವಳ್ಳಿ ತಾಲೂಕಿನ ಚೊಟ್ಟನಹಳ್ಳಿ ಗ್ರಾಮದಲ್ಲಿ ಬರುತ್ತಂತೆ ಈ ದೇವಸ್ಥಾನ. ಆದಿನಾಡು ಚಿಕ್ಕಮ್ಮ ದೇವಿ ದೇವಸ್ಥಾನ ಮಳವಳ್ಳಿ ತಾಲೂಕಿನ ಚೊಟ್ಟನಹಳ್ಳಿ ಗ್ರಾಮದಲ್ಲಿ. ಅಲ್ಲಿ ದೇವಸ್ಥಾನದ ಕಡೆಯಿಂದ ಒಂದು ಕ್ಯಾಲೆಂಡರ್ ಪ್ರಿಂಟ್ ಮಾಡಿಸಿದ್ರು. ಕ್ಯಾಲೆಂಡರ್ನ ಲೋಕಾರ್ಪಣೆ ಮಾಡೋದಕ್ಕೆ ಡಾಕ್ಟರ್ ಯತೀಂದ್ರರನ್ನು ಕರೆದಿದ್ರು. ಅಂದರೆ ಅವ್ರದ್ದೇ ಮನೆ ದೇವರಲ್ಲ, ಕರೆದಿದ್ರು. ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಪೂಜಾರಿ ಡಾಕ್ಟರ್ ಲಿಂಗಣ್ಣ ಅಂತ ಹೆಸರು ಅವ್ರದ್ದು, ಪೂಜೆ ಮಾಡಿ ಮಂಗಳಾರತಿ ಮಾಡಿ ತೀರ್ಥ ಕೊಡೋದಕ್ಕೆ ಬಂದಾಗ ಅವರ ಮೈ ಮೇಲೆ ದೇವಿ ಆವಾಹನೆ ಆದರಂತೆ. ಆದಿನಾಡು ಚಿಕ್ಕಮ್ಮ ದೇವಿ ನಡೀತವೆ, ಇಂಥವೆಲ್ಲ ನಡೀತಿರ್ತವೆ. ಆವಾಹನೆಯಾದ ದೇವಿ ಹೇಳಿದ್ದೇನು ಅನ್ನೋದು ಇಂಟ್ರೆಸ್ಟಿಂಗು. ಪೊಲಿಟಿಕಲ್ ಗೈಡೆನ್ಸ್ ಬಂತು ಅಲ್ಲಿಂದ. ಏನಂತ? ನಿಮಗೆ ಪ್ರಬಲ ಶಕ್ತಿಗಳ ವಿರೋಧ ಇದೆ, ಒಂದು ಕಡೆ ಬಾಹುಬಲ ಚಾಚಿದ್ರೆ ಆಗಲ್ಲ, ಬಾಹುಬಲ 2 ಕಡೆ ಚಾಚಬೇಕು, ಅರ್ಥ ಮಾಡ್ಕೊಳ್ಳಿ. 2 ಕಡೆ ನಿಂತರೆ ನಾನು ಗೆಲ್ಲಿಸ್ಕೊಂಡು ಬರ್ತೀನಿ, ನಾನು ನಿಮ್ಮ ಮನೆ ದೇವತೆ ಗೊತ್ತಾ, ನಾನು ಮೂಲ ದೇವರು, ಬಂದು ನನ್ನ ಆಶೀರ್ವಾದ ತಗೊಂಡು ಹೋಗೋದಕ್ಕೆ ಹೇಳು ಅಂತ. ಅಂದರೆ ಸಿದ್ದರಾಮಯ್ಯನವ್ರಿಗೆ ಬಂದು ನನ್ನ ಹತ್ರ ಆಶೀರ್ವಾದ ತಗೊಂಡು ಹೋಗೋದಕ್ಕೆ ಹೇಳು ಅಂತ ಡಾಕ್ಟರ್ ಯತೀಂದ್ರರಿಗೆ ಡಾಕ್ಟರ್ ಲಿಂಗಣ್ಣ ಮೈ ಮೇಲೆ ಆವಾಹಿಸಿಕೊಂಡ ದೇವಿ ಹೇಳಿದ್ರು ಅನ್ನೋದು ಈ ವರದಿ. ಅದರ ಅರ್ಥ, ಒಂದು ಕಡೆ ನಿಂತ್ಕೊಂಡ್ರೆ ಗೊತ್ತಿಲ್ಲ ಏನಾಗುತ್ತೋ, 2 ಕಡೆ ನಿಂತ್ಕೊಂಡ್ರೆ ಕೈ ಹಿಡಿತೀನಿ ನಾನು ಅಂತ ದೇವಿ ನುಡಿದಂಥ ನುಡಿ ಇದು. ಒಂದ್ಸಲ ನೋಡಿ, ವಿಡಿಯೋ ನೋಡಿ. ಎರಡು ಕಡೆ ಚಾಚಬೇಕು, ಮಾಡಬೇಕು, ಒಂದು ಕಡೆ ಚಾಚಿದ್ರೆ ತಪ್ಪ ಮನುಷ್ಯ ತಪ್ಪಾಗುತ್ತೆ, 2 ಕಡೆ ಚಾಚಬೇಕು, ಅರ್ಥ ಆಯ್ತಾ ನಾನು ಹೇಳಿದ್ದು? 2 ಕಡೆ ಬಾಹುಬಾರು ಚಾಚಿದೆ, 2 ಕಡೆ ನಾನು ಹೇಳ್ತೇನೆ. 105 ಕೆಜಿ, 2 ಕಡೆ ದೊಡ್ಡ ಪ್ರಾಣಿನ, 2 ಬಾಹುಬಲ. ಬೇಕಾದರೆ ಅವಕಾಶ ಸಿಕ್ಕಿದ್ರೆ ಯಾವ ಟೈಮಲ್ಲಿ ಬಂದು ನಾನು ಆಶೀರ್ವಾದಿಸ್ತೇನೆ. ಅರ್ಥೈತೇನಪ್ಪ? ಬಾಹುಬಲ 2 ಕಡೆ ಚಾಚಬೇಕು, ಮಾಡಬೇಕು, ಒಂದು ಕಡೆ ಚಾಚಿದ್ರೆ ತಪ್ಪ ಮನುಷ್ಯ ತಪ್ಪಾಗುತ್ತೆ, 2 ಕಡೆ ಚಾಚಬೇಕು, ಅರ್ಥ ಆಯ್ತಾ ನಾನು ಹೇಳಿದ್ದು? 2 ಕಡೆ ಬಾಹುಬಲ ಚಾಚಿದೆ, 2 ಕಡೆ ನಾನು ಹೇಳ್ತೇನೆ. 105 ಕೆಜಿ, 2 ಕಡೆ ದೊಡ್ಡ ಪ್ರಾಣಿನ, 2 ಬಾಹುಬಲ. ಬೇಕಾದರೆ ಅವಕಾಶ ಸಿಕ್ಕಿದ್ರೆ ಯಾವ ಟೈಮಲ್ಲಿ ಬಂದು ನನ್ನ ಆಸೆ ಓದಿಸ್ತಾನೆ ನಾನು ಮೂಲ. ಏನಂತೀರಿ ಇದಕ್ಕೆ? ಡಾಕ್ಟರ್ ಲಿಂಗಣ್ಣ ಆ ದೇವಿ ದೇವಸ್ಥಾನದ ಅರ್ಚಕರು, ಆದಿನಾಡು ಚಿಕ್ಕಮ್ಮ ದೇವಿ ಅಂತ ಕರೀತಾರೆ ದೇವಿಗೆ. ಕಾರ್ಯಕ್ರಮ ಇತ್ತಲ್ಲೊಂದು, ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಸಿದ್ದರಾಮಯ್ಯನವರ ಸುಪುತ್ರ ಡಾಕ್ಟರ್ ಯತೀಂದ್ರ ಪಾಲ್ಗೊಂಡಿದ್ದರು. ಪೂಜೆ ಮಾಡಿ ತೀರ್ಥ ಕೊಡುವಾಗ ಮೈ ಮೇಲೆ ದೇವಿಯ ಆವಾಹನೆ ಆದರಂತೆ. ನುಡಿದಿದ್ದಾರೆ, ಎರಡು ಕಡೆ ನಿಂತ್ಕೊಂಡ್ರೆ ಕೆಲಸ ಜವಾಬ್ದಾರಿ ನಂದು, ಒಂದು ಕಡೆ ನಿಂತ್ಕೊಂಡ್ರೆ ತಪ್ಪಾಗತ್ತೆ. ಇದಾದ ಮೇಲೆ ಯತೀಂದ್ರರನ್ನು ಕೇಳಿದ್ರೆ ಅವರು ಬೇರೆನೇ ಹೇಳ್ಬಿಟ್ರು. ಘೋಷಣೆ ಮಾಡಿದ ಮಾತ್ರಕ್ಕೆ ಕೋಲಾರ ಫೈನಲ್ ಅಲ್ಲ, ಕೊನೆಯ ಕ್ಷಣದಲ್ಲಿ ಕ್ಷೇತ್ರ ಬದಲಾವಣೆಯಾದರೂ ಆಗಬಹುದು ಅಂತ ಸಿದ್ದರಾಮಯ್ಯನವರ ಮಗನೇ ಹೇಳಿಬಿಟ್ರು. ಹಿಂಗೆ ಕೇಳಿಸ್ಕೊಳ್ಳಿ. ತಂದೆಯವರು ಕೋಲಾರಕ್ಕೆ ಹೋಗಿ ಕ್ಷೇತ್ರದ ನಿಂತ್ಕೊಳ್ತೀನಿ ಆ ಕ್ಷೇತ್ರದಲ್ಲಿ ಅಂತೇಳಿ ಘೋಷಣೆ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಅಲ್ಲಿ ಹೋಗಿದ್ದಲ್ಲ. ಆ ದೇವಸ್ಥಾನದಲ್ಲಿ ಕರೆದಿದ್ರು ನಮಗೆ, ಬಂದು ಪೂಜಾ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಬೇಕು ಅಂತೇಳಿ. ಮತ್ತು ಆ ದೇವಸ್ಥಾನಕ್ಕೆ ಅದೇ ಮೊದಲನೇ ಸಾರಿ ನಾವು ಹೋಗಿದ್ದು, ಹಿಂದೆ ಹೋಗುವಂಥ ಪದ್ಧತಿ ಕೂಡ ಇರಲಿಲ್ಲ. ಸೊ ಎಲ್ಲ ಕಾಹಕ ತಾಳಿವಾಗಿದೆ ಹೊರತು ಅದಕ್ಕೋಸ್ಕರ ನಾವು ಹೋಗಿದ್ದಲ್ಲ. ಎರಡೂ ಕಡೆ ಕೈ ಚಾಚಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಹೊರತು ಎರಡು ಕ್ಷೇತ್ರಗಳಲ್ಲಿ ನಿಂತ್ಕೊಳ್ಳಿ ಹಾಗೇಗಿಂತ ಸ್ಪಷ್ಟವಾಗಿ ಏನೂ ಹೇಳಿಲ್ಲ. ನಾವು ಅವ್ರು ಏನು ಹೇಳಿದ್ದು ಅದರ ಅರ್ಥ ಏನು ಅಂತ ಇಂಟರ್ಪ್ರಿಟ್ ಕೂಡ ಮಾಡೋಕ್ಕೆ ಹೋಗಿಲ್ಲ. ಅವ್ರು ಹೇಳಿದ್ರೆ ಅಲ್ಲೇ ಮರೆತು ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಬಂದಿದ್ದೀನಿ. ಅದಾದ್ಮೇಲೆ ತಂದೆ ಜೊತೆ ಅದ್ರ ಬಗ್ಗೆ ಚರ್ಚೆನೂ ಕೂಡ ಮಾಡಕ್ ಹೋಗಿಲ್ಲ. ತಂದೆಯವರು ಎಲ್ಲಿ ನಿಂತ್ಕೋಬೇಕು ಅನ್ನೋದನ್ನ ಚುನಾವಣೆ ದಿನಾಂಕಗಳು ಘೋಷಣೆ ಆದಮೇಲೆ ಅವ್ರು ತೀರ್ಮಾನ ಮಾಡ್ತಾರೆ. ಬಟ್ ಎಲ್ಲ ಆಪ್ಷನ್ಸ್ ಕೂಡ ಓಪನ್ ಆಗಿರುತ್ತೆ. ಅವ್ರು ಒಂದೇ ಕಡೆ ನಿಂತ್ಕೋಬೋದು, ಎರಡು ಕಡೆ ನಿಂತ್ಕೋಬೋದು, ಕೋಲಾರದಲ್ಲಿ ಮಾತ್ರ ನಿಂತ್ಕೋಬೋದು, ಇಲ್ಲ ವರ್ಣಾದಲ್ಲಿ ಮಾತ್ರ ನಿಂತ್ಕೊ, ಇನ್ನೂ ಎಲ್ಲ ಕೂಡ ಆಪ್ಷನ್ಸ್ ಓಪನ್ ಆಗಿದೆ. ಕೋಲಾರದಲ್ಲಿ ಯಾಕೆ ಅಂತಂತಂದರೆ ಘೋಷಣೆ ಮಾಡೋದು ಮೊದಲೇ ನಾವು ಅಕಸ್ಮಾತ್ ಅಲ್ಲಿ ನಿಂತ್ಕೊಳ್ಬೇಕು ಅನ್ನೋ ಮನಸ್ಸಿದ್ರೆ ಅಲ್ಲಿ ಬೂತ್ ಮಟ್ಟದಲ್ಲಿ ಕೆಲಸ ನಡಿಬೇಕು, ಇಂಥವ್ರು ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಿ ಆಗಲೇ ಚುನಾವಣೆ ಸರಿಯಾಗಿ ನಡೆಸೋದಕ್ಕಾಗೋದು, ಗೆಲ್ಲೋದಕ್ಕಾಗೋದು. ಅದಕ್ಕೋಸ್ಕರ ಅವ್ರು ಮೊದಲೇ ಹೇಳಿದ್ದಾರೆ. ಬಟ್ ಅದರ ಅರ್ಥ ಕೋಲಾರದಲ್ಲೇ ನಿಂತ್ಕೊಳ್ತಿರೋದು 100% ಅಂತಲೂ ಹೇಳೋಕ್ಕಾಗೋದಿಲ್ಲ. ಅಲ್ಲಿ ಬಿಟ್ಟು ಬೇರೆ ಕಡೆ ನಿಂತ್ಕೊಳ್ಳೋಂಥ ಸಾಧ್ಯತೆ ಕೂಡ ಇರುತ್ತೆ. ಯಾಕೆಂದರೆ ಚುನಾವಣೆ ದಿನಾಂಕ ಘೋಷಣೆ ಆಗಲಿ, ಅದಾದಮೇಲೆ ಆಗಿನ ಸಂದರ್ಭದಲ್ಲಿ ರಾಜಕೀಯವಾಗಿ ಏನಿರುತ್ತೆ ಸಿಚುವೇಶನ್ ಅದನ್ನು ನೋಡಿಕೊಂಡು ಅವ್ರು ತೀರ್ಮಾನ ಪ್ರಕಟ ಮಾಡ್ತಾರೆ. ಜೆ ಡಿ ಎಸ್ನವ್ರು ಹಿಂಗೆ ಮಾತಾಡಿದ್ರು ಒಪ್ಬೋದಪ್ಪ. ಕೋಲಾರದಲ್ಲೇ ನಿಂತ್ಕೋತಾರೋ, ಹೊರಗಡೆ ನಿಂತ್ಕೋತಾರೋ, ಒಂದು ಕಡೆ ನಿಂತ್ಕೋತಾರೋ, ಎರಡು ಕಡೆ ನಿಂತ್ಕೋತಾರೋ, ತೀರ್ಮಾನ ಆಗಬೇಕು. ಅಂದರೆ ಈಗ ಕುಮಾರಸ್ವಾಮಿ ಅವರು, ರೇವಣ್ಣ ಒಂದು ಕಡೆ ನಿಂತ್ಕೋತಾರೋ, ಎರಡು ಕಡೆ ನಿಂತ್ಕೋತಾರೋ, ತೀರ್ಮಾನ ಆಗಬೇಕು ಅಂದರೆ ದೇವೇಗೌಡರು ತೀರ್ಮಾನ ಮಾಡಿ ಒಪ್ಪಿಗೆ ತಗೋಬೇಕು ಅಷ್ಟೇ. ಒಂದು ಸಲ ಕಾಂಗ್ರೆಸ್ನಲ್ಲಿ ಹಂಗೆ ಆಗ್ಬಿಡುತ್ತಾ? ಲಾಸ್ಟ್ ಟೈಮ್ ಏನೋ ಎರಡು ಕಡೆ ನಿಂತ್ಕೊಳ್ಳೋದಕ್ಕೆ ಅವಕಾಶ ಸಿಕ್ತು, ಮುಖ್ಯಮಂತ್ರಿಗಳಾಗಿದ್ದರು, 5 ವರ್ಷ ಆಡಳಿತ ನಡೆಸಿದರು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಏನೋ ಎಡವಟ್ಟು ಅನ್ನಿಸ್ತಾ ಇತ್ತು, ಬಟ್ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಆಡಳಿತ ವಿರೋಧಿ ಅಲೆ ಅನ್ನೋದು ಕಂಡು ಬಂದಿರಲಿಲ್ಲ. ಅಂಥ ಟೈಮ್ನಲ್ಲಿ ಸಿದ್ದರಾಮಯ್ಯನವರೇ ಸೋತು ಬಿಟ್ಟರೆ ಎಡವಟ್ಟಾಗತ್ತೆ ಅಂದ್ಕೊಂಡು ಬಾದಾಮಿಲೊಂದು ನಿಂತ್ಕೊಳ್ಳಿ ಆಯಿತು, ನಿಮ್ಮ ಆಯ್ಕೆ ಬಾದಾಮಿದ ಅಲ್ಲ, ಆದರೆ ಬಾದಾಮಿನಲ್ಲೂ ಸ್ಪರ್ಧೆ ಮಾಡಿ ಅಂತ ಹೈಕಮಾಂಡ್ ಹೇಳ್ತು. ಈ ಸಲನೂ ಹಂಗೆ ಹೇಳ್ತಾರ? ಹೋದ ಸಲನೂ ಎರಡು ಕಡೆ ನಿಂತ್ಕೊಂಡಿದ್ದೆ, ಈ ಸಲನೂ ಎರಡು ಕಡೆ ನಿಂತ್ಕೊತೀನಿ ಅಂದರೆ ಡಿ ಕೆ ಶಿವಕುಮಾರು, ಪರಮೇಶ್ವರು ಸುಮ್ಮನೆ ಇರ್ತಾರ? ಖರ್ಗೆ ಅವರು ಸುಮ್ಮನೆ ಇರ್ತಾರ? ಅಲ್ಲ, ಫೈನಲಿ ಖರ್ಗೆ ಅವರೇ ಅಲ್ಲ ಓಕೆ ಮಾಡಬೇಕಾಗಿದ್ದು. ಹಂಗಾಗ್ಬಿಡುತ್ತಾ? ಈಗಾಗಲೇ ಒಂದು ಸಲ ಸಿದ್ದರಾಮಯ್ಯನವರೇ ಹೇಳಿದ್ದ ನೆನಪು ನನಗೆ, ಎರಡು ಕಡೆ ನಿಂತ್ಕೊಳ್ಳೋದಿಲ್ಲ, ಒಂದೇ ಕಡೆ ನಿಂತ್ಕೊಳ್ತೀನಿ. ಮೊನ್ನೆ ಕೋಲಾರದಲ್ಲೂ ಹೇಳಿದ್ರು ಅನಿಸುತ್ತೆ, ಎರಡು ಕಡೆ ನಿಂತ್ಕೊಳ್ಳೋದಿಲ್ಲ, ಒಂದೇ ಕಡೆ ಸ್ಪರ್ಧೆ ಮಾಡ್ತೀನಿ ಅಂತ. ಹಂಗಂದ ಮೇಲೆ ನಾವೇನು ಅನ್ಕೊಳ್ಳೋಣ? ಈಗ ಕೋಲಾರ ಇನ್ನೂ ಡೌಟ್ಫುಲ್ಲು ಅಂದ್ಕೊಳ್ಳೋಣ. ಕೊನೆ ಕ್ಷಣದಲ್ಲಿ ಕೋಲಾರದಿಂದ ಸ್ಪರ್ಧೆ ಮಾಡೋದಿಲ್ಲ ಅಂತಂದುಬಿಟ್ರೆ ಯಾವ ಕಾರಣಕ್ಕೆ ಅಂತಾರೋ ಗೊತ್ತಿಲ್ಲ, ಬಟ್ ಜನ ಮಾತಾಡ್ಕೊಳ್ಳೋದು. ಜನ ಮಾತಾಡ್ಕೊಳ್ಳದೆ ಹೋದರೂ ಬಿ ಜೆ ಪಿಯವರು, ಜೆ ಡಿ ಎಸ್ನವ್ರು ಮಾತಾಡ್ಕೊಳ್ಳೋದು, ಕೋಲಾರಕ್ಕೆ ಬಂದು ಹೆದರಿಬಿಟ್ರು ಅಂತ ಅಲ್ವಾ? ಸಿದ್ದರಾಮಯ್ಯನವ್ರ ವರ್ಚಸ್ಸಿಗೆ ಧಕ್ಕೆ ಅಲ್ವಾ? ಐ ಡೋಂಟ್ ನೋ ಹೆಂಗೆ ಪಾಲಿಟಿಕ್ಸ್ ಏನೇನು ಟರ್ನ್ ತಗೊಳತ್ತೋ ನನಗೆ ಗೊತ್ತಿಲ್ಲ. ಬಟ್ ಯತೀಂದ್ರ ಮಾತ್ರ ಹೇಳ್ತಾರೆ ಕೋಲಾರದಲ್ಲೇ ನಿಂತ್ಕೋತಾರೋ, ಇನ್ನೊಂದು ಕಡೆ ನಿಂತ್ಕೋತಾರೋ, ಒಂದು ಕ್ಷೇತ್ರನೋ ಎರಡು ಕ್ಷೇತ್ರನೋ ತೀರ್ಮಾನ ಆಗಬೇಕು ಅಂತ. ಯತೀಂದ್ರ ಅವರು ಆಡುವ ಮಾತುಗಳ ಧಾಟಿ ನೋಡಿದ್ರೆ ಅವ್ರಿಗೆ ಮನಸ್ಸಿದೆ ವರ್ಣ ಕರ್ಕಂಬನ್ನು ನಿಲ್ಲಿಸ್ಬೋಣ ಅಂತ. ಹಿ ಈಸ್ ನಾಟ್ ಮೇಡ್ ಫಾರ್ ಪೊಲಿಟಿಕ್ಸ್. ಡಾಕ್ಟರ್ ಯತೀಂದ್ರ ಅವ್ರಿಗೇನು ಅಪ್ಪನ ಕರ್ಕಂಬಂದು ವರ್ಣದಲ್ಲಿ ನಿಲ್ಲಿಸಿ ಈಸಿಯಾಗಿ ಗೆಲ್ತಾರೆ. ವರುಣ ಅವ್ರ ಕ್ಷೇತ್ರ ಅದು, ಯಾಕೆ ಸುಮ್ಮನೆ ಅವ್ರು ಗೆದ್ದು ವಿಧಾನಸಭೆಗೆ ಹೋಗಲಿ? ನಾನು ಕ್ಷೇತ್ರ ನೋಡ್ಕೊಂಡಿರಬೇಕು ಅನ್ನೋ ಮನಸ್ಥಿತಿಯಲ್ಲಿ ಡಾಕ್ಟರ್ ಯತೀಂದ್ರ ಇದ್ದಾರೋ ಏನು. ಆರಂಭದಲ್ಲೇ ಹೇಳಿದಾರೋ ತಂದೆಯವರು ಇಲ್ಲಿಂದಾನೇ ಸ್ಪರ್ಧೆ ಮಾಡಬೇಕು, ಅವರು ನಾಮಿನೇಷನ್ ಫೈಲ್ ಮಾಡಿ ರಾಜ್ಯ ಪ್ರವಾಸಕ್ಕೆ ಹೋದರೂ ಸಾಕು ಗೆಲ್ಲಿಸ್ಕೊಂಡು ಬರೋ ಜವಾಬ್ದಾರಿ ನಮ್ಮದು ಇತ್ಯಾದಿ ಇತ್ಯಾದಿ. ಈಗಲೂ ಅವ್ರ ಮನಸ್ಸಿನಲ್ಲಿ ಅದೇ ಇದ್ದಂಗಿದೆ. ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿ ಏನಿದೆಯೋ ಯಾರಿಗೆ ಗೊತ್ತು. ಒಟ್ಟಿನಲ್ಲಿ ವಿರೋಧಿಗಳ ದಿಕ್ಕು ತಪ್ಪಿಸೋದಕ್ಕೆ ಕೋಲಾರ ಅಂತ ಘೋಷಣೆ ಮಾಡಿದ್ದು ಅನ್ನೋ ಚರ್ಚೆ ಕೋಲಾರದ ಘೋಷಣೆ ಮಾಡಿದ ದಿನದಿಂದಲೂ ಇದೆ. ಬೇರೆ ಕಡೆಗೂ ಸ್ಪರ್ಧಿಸಬಹುದು ಅನ್ನುವ ಹಿಂಟನ್ನು ಡಾಕ್ಟರ್ ಯತೀಂದ್ರ ಕೊಟ್ಟಿದ್ದಾರೆ. ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.